ನಮಸ್ಕಾರ, ವೆಲ್ಕಮ್ ಟು ದ ವ್ಲಾಗ್. ಇವತ್ತು ಸಾಯಂಕಾಲ ಫುಲ್ಲು ಅಕ್ವೇರಿಯಂ ಕ್ಲೀನ್ ಮಾಡೋ ಕೆಲಸನೇ ಆಗಿತ್ತು. ನಮ್ಮ ಟ್ಯಾಂಕು 5 ಫೀಟ್ ಟ್ಯಾಂಕ್ ಆಗಿರೋದ್ರಿಂದ ಒಬ್ಬರೇ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ನಾನೇನು ಹೆಲ್ಪ್ ಮಾಡೋದಿಲ್ಲ ಇದಕ್ಕೆ, ಎಲ್ಲ ಅನಿಲೇ ಮಾಡೋದು. ಹಾಗಾಗಿ ಒಬ್ಬರು ಕ್ಲೀನ್ ಮಾಡೋರನ್ನ ಕರೆಸಿದ್ವಿ ಈ ಸಲ. ಅವರು ಕ್ಲೀನ್ ಮಾಡಲಿಕ್ಕೆ ಬಂದಿದ್ದಾರೆ. ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, 80% ನೀರನ್ನ ತೆಗೆದಿದ್ದಾರೆ. ಮೀನುಗಳನ್ನ ಬಕೆಟಲ್ಲಿ ಇಟ್ಟು ಅದರಲ್ಲಿ ಆಕ್ಸಿಜನ್ ಕೊಡಲಿಕ್ಕೆ ಈ ಥರ ಹಾಕಿದ್ದಾರೆ. ಕ್ಲೀನಿಂಗ್ ನಡೀತಾ ಇದೆ ಇವಾಗ. ಸ್ಯಾಂಡ್ನೆಲ್ಲ ತೆಗ್ದು ಕ್ಲೀನ್ ಮಾಡ್ತಿದ್ದಾರೆ. ಅಲ್ಲಿ ವೈಟ್ ಸ್ಯಾಂಡ್ ಕಾಣ್ತಾ ಇದೆಯಲ್ಲ, ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡ್ತಿದ್ದಾರೆ. ನನ್ನ ಲಾಸ್ಟ್ ವ್ಲಾಗ್ ನೀವು ಫಾಲೋ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ, ಲಾಸ್ಟ್ ಟೈಮು ಗಪ್ಪೀಸು ಟೆಟ್ರಾಸ್ ಎಲ್ಲ ತೊಗೊಂಬಂದಿದ್ವಿ. ಆ ಮೀನುಗಳನ್ನ ಕೊಟ್ಬಿಟ್ಟು ಈಗ ಸಿಕ್ಲಿಡ್ಸು ಮತ್ತು ಆಸ್ಕರ್ಸ್ ಮತ್ತು ಪ್ಯಾರೆಟ್ ಫಿಶಸ್ನ ತೊಗೊಂಬಂದಿದ್ರು. ಆಲ್ಮೋಸ್ಟ್ 15 ದಿನ ಆಗಿತ್ತು ತೊಗೊಂಬಂದಿನ. ದಿನ ಫಿಶಸ್ ಆಯ್ತಾ ಇದ್ದ ಕಾರಣ ಮೇ ಬಿ ನಾವು ಕ್ಲೀನ್ ಮಾಡ್ತಾ ಇದ್ದಿದ್ದೆ ಸರಿ ಇಲ್ವೇನೋ.
ಸಿಕ್ಲಿಡ್ಸ್ಗೆ ಆ್ಯಕ್ಚುಲಿ ಹೈಡಿಂಗ್ ಸ್ಪಾಟ್ಸ್ನ ಜಾಸ್ತಿ ಇಡಬೇಕು ಅಂತ ಹೇಳ್ತಾ ಇದ್ರು ಅವರು. ಸೊ ಹಾಗಾಗಿ ಎರಡು ಮಡಿಕೆ ನೀವೇನು ನೋಡ್ತಾ ಇದ್ದೀರಾ ಅದು, ಮತ್ತು ಆ ಪೈಪ್ ಥರ ಇದೆಯಲ್ಲ ಅದನ್ನು ಹೋಗಿ ತೊಗೊಂಬಂದಿದ್ದಾಯಿತು ಅವಾಗಲೇ. ಗ್ಯಾರಂಟಿ ಇದು ಹೋಗ್ಬೋದು. ಇವಾಗ ನೀನ್ ಬೇರೆ ಬಕೆಟ್ ಅಲ್ಲಿ ಇಟ್ರುನು ಅದೇನಾಗುತ್ತೆ, ಬದುಕುತ್ತಾ? ಬೇರೆ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಸರಿ ತೆಗಿ, ಮತ್ತೆ ತೆಗಿ. ಎಲ್ಲಿ ಎದ್ರಲ್ಲಿ ಇಡ್ತೀಯ ಇವಾಗ? ಓಡಾಡ್ತೈತೆ ಅಲ್ಲೋಡ. ಯಾವಾಗ ಅಕ್ವೇರಿಯಂ ಕ್ಲೀನ್ ಮಾಡ್ತಾರೋ ಅವಾಗ ಫುಲ್ ಮನೆಯೆಲ್ಲ ಗಬ್ಬಿಡ್ದೋಗುತ್ತೆ. ಸೊ ನಾನು ಅನಿಲ್ ಅದನ್ನೆಲ್ಲ ಕ್ಲೀನ್ ಮಾಡಿ ಊಟ ಮಾಡಿ ತುಂಬಾ ಲೇಟ್ ಆಯಿತು, ಮಲ್ಕೊಳ್ಬೇಕು ಇವಾಗ. ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಅವಾಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ.